ಚಿನ್ನ ಸಿಗುತ್ತೆ, ಯಾರು ತಾನೇ ಬೇಡ ಅಂತಾರೆ. ಈತ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅಂತ ಕಂತೆ ಕಂತೆ ಹಣವನ್ನು ಕಾರ್ನಲ್ಲಿ ಇಟ್ಕೊಂಡು ಹೊರಟಿದ್ದ. ಆದರೆ ತನ್ನ ಪ್ಲ್ಯಾನ್ ಬಗ್ಗೆ ಮನೆಯವರಿಗೂ ಹೇಳಿರಲಿಲ್ಲ. ಆದರೆ ಸಣ್ಣದೊಂದು ಎಡವಟ್ಟು ಮಾಡಿದ್ದ. ಮುಂದೇನಾಯ್ತು ನೀವೇ ನೋಡಿ. ಈ ಫೋಟೋದಲ್ಲಿ ಕಾಣ್ತಿದ್ದಾರಲ್ಲ, ಸೈಯದ್ ಇರ್ಫಾನ್, ರಿಜ್ವಾನ್, ದಿವಾಕರ್, ಸತೀಶ್, ಅಶ್ರಫ್, ಇವರೆಲ್ಲ ರಾತ್ರೋರಾತ್ರಿ ಶ್ರೀಮಂತರಾಗೋಕೆ ಸಖತ್ ಪ್ಲಾನ್ ಮಾಡಿದ್ರು. ಯಾರನ್ನ ಬಕ್ರಾ ಮಾಡೋದು ಅಂತ ಚಿಂತೆ ಮಾಡ್ತಿದ್ದಾಗ ಸಿಕ್ಕಿದ್ದು ಪಾನ್ ಬ್ರೋಕರ್ ಸಂಕೇತ್ ಜೈನ್. ದುಬೈನಿಂದ ಚಿನ್ನದ ಗಟ್ಟಿ ತರಿಸಿದ್ದು ಅರ್ಧ ಬೆಲೆಗೆ ಕೊಡೋಕೆ ಸಿದ್ಧವಿದ್ದೇವೆ ಎಂದು ಸಂಕೇತ್ ಜೈನ್ಗೆ ನಂಬಿಸಿದ್ರು. ಹಾಫ್ ರೇಟ್, ಚೀಪ್ ರೇಟ್ಗೆ ಚಿನ್ನ ಸಿಗುತ್ತೆ ಅನ್ನುತ್ತಿದ್ದ ಹಾಗೆ ಡಿಸೆಂಬರ್ 11 ಹಣದ ಜೊತೆಗೆ ಬಸವೇಶ್ವರ ನಗರ ಕಡೆಗೆ ಹೊರಟಿದ್ರು ಸಂಕೇತ್ ಜೈನ್. ಬಸವೇಶ್ವರ ನಗರ ಆದರ್ಶ ಲೇಔಟ್ಗೆ ಸಂಕೇತ್ ಜೈನ್ ತನ್ನ ಡ್ರೈವರ್ ರಿಜ್ವಾನ್ ಜೊತೆಗೆ ಬರ್ತಿದ್ದ ಹಾಗೆ ಸೈಯದ್ ಇರ್ಫಾನ್, ದಿವಾಕರ್, ಸತೀಶ್, ಅಶ್ರಫ್ ದಾಳಿ ಮಾಡಿದ್ರು. ಸಂಕೇತ್ ಜೈನ್ ಮೇಲೆ ಹಲ್ಲೆ ಮಾಡಿ 60 ಲಕ್ಷ ಹಣದ ಜೊತೆಗೆ ಎಸ್ಕೇಪ್ ಆಗಿದ್ರು. ಆ ಬಳಿಕ 5 ಜನ ಹಣವನ್ನು ಹಂಚಿಕೊಂಡು ಮೋಜು ಮಸ್ತಿ ಮಾಡ್ತಿದ್ರು. ವಂಚನೆಗೆ ಒಳಗಾದ ಸಂಕೇತ್ ಜೈನ್ ಬಸವೇಶ್ವರ ನಗರ ಠಾಣೆಯಲ್ಲಿ ದೂರು ನೀಡಿದ ಬಳಿಕ ಅಖಾಡ ಕೇಳಿದ ಕಾಕಿಪಡೆ. ಸಂಕೇತ್ ಕೊಟ್ಟ ಮಾಹಿತಿಯ ಮೇರೆಗೆ ಡ್ರೈವರ್ನನ್ನು ಬಂಧಿಸಿ ವಿಚಾರಿಸಿದಾಗ ಎಲ್ಲ ಬಣ್ಣ ಬಯಲಾಗಿದೆ. 53 ಲಕ್ಷ ಹಣದ ಜೊತೆಗೆ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಎಲ್ಲ ಆ ಏರಿಯಾದವರು ಇವರೆಲ್ಲ ಸೇರಿಕೊಂಡು ನಾವೆಲ್ಲ ಪ್ಲ್ಯಾನ್ ಮಾಡಿ ಇದನ್ನು ಮಾಡಿದ್ದು ಅಂತ ಒಪ್ಕೊಂಡ್ಮೇಲೆ ನಮಗೆಲ್ಲ ರಿಕವರಿ ಆಯಿತು. ಅದ್ರಲ್ಲಿ ಒಬ್ಬ ಮೊಹಮ್ಮದ್ ಇರ್ಫಾನ್ ಅಂತ ಹೇಳಿ ಆತ ಮುಂಬೈಗೆ ಓಡೋಗ್ತಾನೆ. ಮುಂಬೈಗೆ ಓಡೋದ್ರೆ ಅವನ್ನ ಹೇಗೋ ಮಾಡಿ ನಾವು ಕರ್ಸ್ಕೊಳ್ತೀವಿ ಅಂದಮೇಲೆ ಕರ್ಸ್ಕೊಂಡು ಅವನು ಕೂಡ ಅರೆಸ್ಟ್ ಮಾಡ್ತೀವಿ. ಮತ್ತು ಅವನೇನು 10 ಲಕ್ಷ ತೊಗೊಂಡೋಗ್ಬೇಕಂದ್ರೆ ಅದು ಕೂಡ ರಿಕವರಿ ಆಗುತ್ತೆ. ಟೋಟಲ್ 60 ಲಕ್ಷದಿಂದ ಒಂದು 55 ಲಕ್ಷ ಸಮಥಿಂಗ್. ವಿಶೇಷ ಅಂದ್ರೆ ಪಾನ್ ಬ್ರೋಕರ್ ಸಂಕೇತ್ ಜೈನ್ ಈ ಚಿನ್ನದ ವ್ಯವಹಾರದ ಬಗ್ಗೆ ಮನೆಯಲ್ಲೂ ಹೇಳಿರಲಿಲ್ಲ, ಆದ್ರೆ ಡ್ರೈವರ್ ರಿಜ್ವಾನ್ ಹತ್ರ ಮಾತನಾಡಿದ್ದ. ಹೀಗಾಗಿ ಕದಿಮರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳೋಕೆ ಕಾರಣವಾಗಿದೆ. ಮಂಜುನಾಥ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.